ಎಲ್ರಿಗೂ ನಮಸ್ಕಾರ ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಶೇಷ ಇನ್ಸ್ಟೆಂಟ್ ಮೃದುವಾಗಿರೋ ಅಕ್ಕಿ ಇಡ್ಲಿ ರೆಸಿಪಿ ಅಕ್ಕಿ ಉದ್ದಿನಬೇಳೆ ನೆನೆ ಹಾಕೋದು ಹಿಟ್ಟು ರುಬ್ಬೋದು ಹುಳಿ ಬರೋದು ಅವಶ್ಯಕತೆ ಇಲ್ಲ ಮಿಕ್ಸಿ ಅಥವಾ ಗ್ರೈಂಡರ್ನ ಉಪಯೋಗನೇ ಮಾಡ್ತಾ ಇಲ್ಲ ಟ್ರೈ ಮಾಡಿ ನೋಡಿ ಮೊದಲನೇ ಸ್ಟೆಪ್ಪಲ್ಲಿ ಬಟ್ಲ ತಗೊಂಡಿದ್ದೀನಿ ಅರ್ಧದಿಂದ ಮುಕ್ಕಾಲು ಗ್ಲಾಸಷ್ಟು ಅವಲಕ್ಕಿ ಅವಲಕ್ಕಿನ ಒಂದರಿಂದ ಎರಡು ಸಲ ಚೆನ್ನಾಗಿ ತೊಳಿಬೇಕು ಕ್ಲೀನ್ ಮಾಡ್ಕೋಬೇಕು ಗಟ್ಟಿ ಅವಲಕ್ಕಿ ಆದರೂ ಪರವಾಗಿಲ್ಲ ಪೇಪರ್ ಅವಲಕ್ಕಿ ಆದ್ರೂ ಪರವಾಗಿಲ್ಲ ಅವಲಕ್ಕಿನ ತೊಳೆದಿದ್ದಾಗಿದೆ ತೊಳೆದಿರೋ ನೀರನ್ನ ಸಂಪೂರ್ಣವಾಗಿ ತೆಗೆದುಬಿಟ್ಟಿದ್ದೀನಿ ಇಡ್ಲಿ ರವೆ ಒಂದು ಗ್ಲಾಸಷ್ಟು ಇಡ್ಲಿ ರವೆ ಎಲ್ಲ ಅಂಗಡಿಗಳಲ್ಲೂ ಸುಲಭವಾಗಿ ಸಿಗುತ್ತೆ ಡಿಮಾರ್ಟಲ್ಲಿ ಕೂಡ ಸಿಗುತ್ತೆ ಇಡ್ಲಿ ರವೆ ತೊಗೊಳ್ಳೋವಾಗ ನೋಡಿ ತೊಗೊಳ್ಳಿ ಸ್ವಲ್ಪ ನೈಸಾಗಿ ನುಣ್ಣಗಿರೋ ಇಡ್ಲಿ ರವೆ ತೊಗೊಂಡ್ರೆ ಒಳ್ಳೆಯದು ಇಡ್ಲಿ ಚೆನ್ನಾಗಿ ಮೃದುವಾಗಿ ಬರುತ್ತೆ ಅಥವಾ ದಪ್ಪ ಇಡ್ಲಿ ರವೆ ತೊಗೊಂಡ್ರೆ ಮಿಕ್ಸಿಯಲ್ಲಿ ಒಂದು ರೌಂಡ್ ಹಾಕ್ಕೊಂಡು ನುಣ್ಣಗೆ ಮಾಡ್ಕೋಬೋದು ಒಂದು ಗ್ಲಾಸಷ್ಟು ಹುಳಿ ಮೊಸರು ಸ್ವಲ್ಪ ಗಟ್ಟಿ ಕೂಡ ಇದೆ ಈ ಮೊಸರು ಕಲಸ್ಕೋಬೇಕು ಚೆನ್ನಾಗಿ ಕಲಿಸ್ಕೊಂಡಿದ್ದಾಗಿದೆ ಇದನ್ನು ಸುಮಾರು ಒಂದು ಅರ್ಧ ಗಂಟೆ ನೆನೆಯಾಕಿ ಬಿಡಬೇಕು ಚೆನ್ನಾಗಿ ಇಡ್ಲಿ ರವೆ ಕೂಡ ಮೆತ್ತಗಾಗಬೇಕು ಅವಲಕ್ಕಿ ಕೂಡ ಸಂಪೂರ್ಣವಾಗಿ ಮೆತ್ತಗಾಗಬೇಕು ಗಟ್ಟಿ ಅವಲಕ್ಕಿಗೆ ಬದಲಾಗಿ ಪೇಪರ್ ಅವಲಕ್ಕಿ ಉಪಯೋಗ ಮಾಡಿದ್ರೆ ಒಳ್ಳೆಯದು ಬೇಗ ಮೆತ್ತಗಾಗಿ ನುಣಗಾಗೋಗುತ್ತೆ ಅರ್ಧ ಗಂಟೆ ಆದಮೇಲೆ ಗಟ್ಟಿ ಬಂದಿದೆ ಸ್ವಲ್ಪ ನೀರನ್ನ ಸೇರಿಸ್ಕೊತಾ ಇದ್ದೀನಿ ಇದ್ರ ಕನ್ಸಿಸ್ಟೆನ್ಸಿ ಸ್ವಲ್ಪ ಗಟ್ಟಿಯಾಗೇ ಇರಲಿ ತೆಳುವಾಗ ಮಾಡ್ಕೊಳೋಕೆ ಹೋಗಬೇಡಿ ಇಡ್ಲಿ ಇಟ್ಟಿಗಿಂತಲೂ ಗಟ್ಟಿ ಇರಲಿ ಚೆನ್ನಾಗಿ ಕಲಿಸ್ಕೋಬೇಕು ಉಪ್ಪು ಹಾಕೋದನ್ನು ಮರ್ತೋಗಿದ್ದೆ ನೀವು ಮಾಡ್ಕೊಳ್ಳೋವಾಗ ಉಪ್ಪನ್ನ ಸೇರಿಸ್ಕೊಳ್ಳಿ ಈ ರೀತಿ ಕೈಯಲ್ಲಿ ಕಲಿಸ್ಕೊಂಡ್ರೂ ಕೂಡ ಒಳ್ಳೆಯದೆ ಕೈಯಲ್ಲಿ ಸ್ವಲ್ಪ ಮ್ಯಾಶ್ ಕೂಡ ಮಾಡ್ಕೋಬೋದು ನುಣ್ಣಗೆ ಮಾಡ್ಕೋಬೋದು ಇದಕ್ಕೆ ಅಡುಗೆ ಸೋಡ ಆಗಲಿ ಇನ್ನೋ ಪೌಡರ್ನಾಗಲಿ ಹಾಕೊಳ್ಳೋ ಅವಶ್ಯಕತೆ ಇಲ್ಲ ಹೀಗೆ ಮಾಡ್ಕೋಬೋದು ಇಡ್ಲಿ ಪ್ಲೇಟ್ಗಳಿಗೆ ಎಣ್ಣೆನ ಇದ್ದೀನಿ ತಟ್ಟೆ ಇಡ್ಲಿ ಸ್ಟ್ಯಾಂಡಲ್ಲಿ ಕೂಡ ಇದನ್ನು ಮಾಡ್ಕೋಬೋದು ಸ್ಟೀಮ್ ಮಾಡ್ಕೋಬೇಕು ಹೈ ಫ್ಲೇಮ್ನಲ್ಲಿ ಹತ್ತು ನಿಮಿಷ ಈಗ ಮೃದುವಾಗಿರೋ ಅಕ್ಕಿ ಇಡ್ಲಿ ರೆಡಿಯಾಗಿದೆ ಇದರ ಟೇಸ್ಟು ಡಿಫ್ರೆಂಟಾಗಿರುತ್ತೆ ಅಕ್ಕಿ ಇಡ್ಲಿ ಅಂದರೆ ರೆಗ್ಯುಲರಾಗಿ ಅಕ್ಕಿ ಇಡ್ಲಿ ಮಾಡ್ತೀವಲ್ಲ ಅದರ ಜೊತೆಗೆ ಹೋಲಿಕೆ ಮಾಡಬಾರ್ದು ಇದಕ್ಕೆ ಮೊಸರನ್ನ ಉಪಯೋಗ ಮಾಡಿರ್ತೀವಿ ಉದ್ದಿನ ಬೇಳೆ ಹಾಕಿಲ್ಲ ಹಿಟ್ಟು ಹುಳಿ ಬಂದಿಲ್ಲ ಅದಕ್ಕೋಸ್ಕರ ಇದರ ಟೇಸ್ಟೇ ಡಿಫ್ರೆಂಟ್ ಇರುತ್ತೆ ಮನೆಯಲ್ಲಿ ಇಡ್ಲಿ ಇಲ್ದೇ ಆದಾಗ ಇಡ್ಲಿನ ತಿನ್ನಬೇಕಿದಾಗ ಇದನ್ನು ಟ್ರೈ ಮಾಡ್ಬೋದು కైి చట్నీ జొతే ఒళ్ళె కాంబినేషన్ ట్రై మా థ్యాంక్ యూ ఫర్ వాచింగ్ ధన్యవాదాలు